ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕಳವು ಆರೋಪ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಪಕ್ಷದಿಂದ ದೂರನ್ನ ನೀಡಲಾಗಿದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು ಕಾಂಗ್ರೆಸ್ ಶಾಸಕರಾದ ರಾಮಲಿಂಗಾರೆಡ್ಡಿ ರಿಜ್ವಾನ್ ಅರ್ಷದ್ ಸೌಮ್ಯ ರೆಡ್ಡಿ ಕೃಷ್ಣ ಬೈರೇಗೌಡ ಸೇರಿ ಹಲವರು ನಾಯಕರು ಭಾಗಿಯಾಗಿದ್ದಾರೆ ಚುನಾವಣಾ ಆಯೋಗದ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನು ನಡೆಸುತ್ತಾ ಇದ್ದಾರೆ ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕಳವು ಆರೋಪ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಪಕ್ಷದಿಂದ ದೂರನ್ನ ನೀಡಲಾಗಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರ್ಕಾರವೇ ಅರೆಸ್ಟ್ ಮಾಡಬೇಕಾದವರನ್ನ ಮಾಡೋದು ಮಾಡಿಲ್ಲ ಅನ್ನುವಂತ ಮಾತನ್ನ ಸಹ ಈಗ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂತ ಮಾತು ಹಾಗಾಗಿನೇ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷದಿಂದ ದೂರನ್ನ ನೀಡಲಾಗಿದೆ ಕಾಂಗ್ರೆಸ್ ಧರಣಿಯನ್ನ ಸಹ ನಡೆಸಿರುವಂತದ್ದು ಕೇಂದ್ರ ಚುನಾವಣಾ ಆಯೋಗದ ಮುಂಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರಾದ ರಾಮಲಿಂಗಾರೆಡ್ಡಿ ರಿಜ್ವಾನ್ ಅರ್ಷದ್ ಸೌಮ್ಯ ರೆಡ್ಡಿ ಕೃಷ್ಣ ಬೈರೇಗೌಡ ಹಾಗೆ ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಇವರೆಲ್ಲರೂ ಸಹ ಸೇರಿ ಚುನಾವಣಾ ಆಯೋಗಕ್ಕೆ ಹೋಗಿ ದೂರನ್ನ ನೀಡಿ ಧರಣಿಯನ್ನ ಸಹ ಮಾಡುತ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಯಾರೆಲ್ಲರ ಕೈವಾಡ ಇದೆ ಇದರಲ್ಲಿ ಅನ್ನುವಂತ ಬಗ್ಗೆ ಮಾಹಿತಿಗಳು ಹೊರಬೀಳಬೇಕು ನಿಜಾಂಶ ಹೊರಬೀಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ತನಿಖೆ ನೀಟಾಗಿ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ದೂರನ್ನ ನೀಡಿರುವಂತದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಇನ್ನ ಈ ದೂರನ್ನ ಈಗಾಗಲೇ ಸ್ವೀಕರಿಸಿರುವಂತ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನು ಸಹ ಕಾದು ನೋಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಈಗ ಕೇಂದ್ರ ಚುನಾವಣಾ ಆಯೋಗಕ್ಕಂತೂ ಕಾಂಗ್ರೆಸ್ ದೂರನ್ನ ನೀಡಿದೆ ಕಾಂಗ್ರೆಸ್ ನಾಯಕರು ಸಹ ಆರೋಪ ಮಾಡುತ್ತಾ ಇರುವಂತದ್ದು ಇದರ ಹಿಂದೆ ದೊಡ್ಡವರ ಕೈವಾಡಗಳು ಸಹ ಇರಬಹುದು ಹಾಗಾಗಿ ಎಲ್ಲವೂ ಸಹ ಹೊರಗೆ ಬರಬೇಕು ಸರಿಯಾದಂತ ತನಿಖೆ ಆಗಬೇಕು ಅಂತ ನೋಟು ಏನ್ಸೋ ಅಂತ ಮಷಿನ್ ಹೆಂಗ್ ಬಂತಲ್ಲಿ ಸಿನಿಮಾದ ಟಿಕೆಟ್ ದುಡ್ಡು ಬಂದು ಏನಕ್ಕೆ ಆಯ್ತಾ ಇದೆ ಅಲ್ಲಿ ಬ್ಲಾಕ್ ವೈಟ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ ಇವೆಲ್ಲ ಕೂಡ ಇಲ್ಲಿ ಬೇಕಾದಷ್ಟು ತನಿಖೆ ಅವಶ್ಯಕತೆ ಇದೆ ಈ ಪೊಲೀಸ್ ಕಮಿಷನರ್ ನಾವು ಕೊಟ್ಟಿದ್ದೀವಿ ಅವರು ಏನು ಮಾಡ್ತಾರೋ ನೋಡೋಣ ಅದು ಯಾವುದೋ ಒಬ್ಬ ಇವರಿಗೆ ಸ್ಟೇಷನ್ಗೆ ಯಾರೋ ಒಬ್ಬ ಇಬ್ಬರ ಮೇಲೆ ಯಾವನ ಕಾರ್ಡ್ ಅವ್ರ ಮೇಲೆ ಮಾಡಿಬಿಟ್ರೆ ಇದು ಸಾಲದಿದು ಎಲ್ಲರ ಮೇಲೂ ಯಾರು ಇನ್ವಾಲ್ ಆಗಿದ್ದಾರೆ ಯಾರು ಚೆಕ್ಗಳು ಕೊಟ್ಟಿದ್ದಾರೆ ಯಾರು ಇದಾಗಿದ್ದಾರೆ ಎಲ್ಲರ ಮೇಲೂ ಎಫ್ ಐ ಆರ್ಗಳು ಆಗಬೇಕು ಎಷ್ಟು ಜನ ಐ ಡಿ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆಲ್ಲ ಎಫ್ ಐ ಆರ್ ಆಗಬೇಕು ಕಮಿಷನರ್ಗಳಿದೆಲ್ಲ ಎ ಆರ್ ಓಗಳು ಇವತ್ತು ಪೊಲೀಸರು ಇವರ ಪೇಪರೆಲ್ಲ ಹೇಳಿದ್ದಾರೆ ಆಕ್ಷನ್ ತಗೋತೀವಿ ಅಂತ ಅಂದ್ಬಿಟ್ಟು ಆಮೇಲೆ ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಎ ಆರ್ ಓಗಳು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಯಾರು ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕ್ರಮ ಕೈಗೊಳ್ಬೇಕು ಬೇರೆಯವ್ರ ಮೇಲೆ ಹೆಂಗೆ ಇದನ್ನ ಮಾಡ್ತೀರಿ ಆ ರೀತಿ ಎಲ್ಲರ ಮೇಲೂ ಕೂಡ ಕ್ರಿಮಿನಲ್ ಕ್ರಮ ಕೈಗೊಳ್ಬೇಕು ನಾನು ಈಗೂ ಐ ಅಪೀಲ್ ದಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಐ ವಿತ್ ಎ ಫೋಲ್ಡೆಡ್ ಹ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ವೋಟರ್ಸ್ ಆಫ್ ಕರ್ನಾಟಕ ಟು ಟೇಕ್ ಇಟ್ ಎ ಸುಮೋಟೋ ಕೇಸ್ ಆಸ್ ಯು ಹ್ಯಾವ್ ಪ್ರೊಟೆಕ್ಟೆಡ್ ದಿ ಆಕ್ಸಿಜನ್ ಡೆತ್ ಕೇಸಸ್ ಯು ಹ್ಯಾವ್ ಟು ಟೇಕ್ ಅಪ್ ಆಸ್ ಎ ಸುಮೋಟೋ ಕೇಸ್ ರಿಜಿಸ್ಟರ್ಡ್ ಅಂಡರ್ ಯುವರ್ ಲೀಡರ್ಶಿಪ್ ಸೂಪರ್ವಿಷನ್ ದಿಸ್ ಕೇಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಡನ್ ಅವ್ರು ಏನ ನೋಡ್ರಿ ಅವ್ರು ಡೈವರ್ಟರ್ ಮಾಡಿ ಸಿ ಎಂ ಆಗಲೇ ಹೇಳಿದಾರಲ್ರಿ ಇದು ಅವರೇ ಇದಕ್ಕೆ ಸೆಲೆಕ್ಟ್ ಮಾಡಿರೋದು ಈಗ ಆಯ್ತಪ್ಪ ನಾನು ತಪ್ಪು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ತಪ್ಪು ಮಾಡ್ಬೇಕಾ ಕಮಿಷನರು ವಿತಿನ್ ಒನ್ ಮಿನಿಟ್ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ವಿಡ್ರಾ ಮಾಡಿದ್ದಾರೆ ರಿಟರ್ನಿಂಗ್ ಆಫೀಸರ್ಸ್ ಆಫ್ ಆಲ್ ಎಸ್ಎಂಇ ಸೆಗ್ಮೆಂಟ್ ಯಾರು ಕಾರ್ಡ್ ಇಶ್ಯೂ ಮಾಡಿದ್ದಾರೆ ಎಷ್ಟು ಜನಕ್ಕೆ ಇಶ್ಯೂ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಎಲ್ಲರೂ ಕೂಡ ಅರೆಸ್ಟ್ ಮಾಡಬೇಕು ಎಲ್ಲರನ್ನೂ ಬಂದ್ ಮಾಡಬೇಕು ಎಲ್ಲರನ್ನೂ ಕ್ರಿಮಿನಲ್ ಕೇಸ್ ಹಾಕಬೇಕು ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಇದ್ದಾರೆ ಇದಕ್ಕೆ ನೋಡಪ್ಪ ಕುಮಾರಸ್ವಾಮಿ ಏನ್ ಹೇಳ್ತಾರೋ ಬೇರೆ ಪಾರ್ಟಿಯವ್ರು ಏನ್ ಹೇಳ್ತಾರೋ ಮುಖ್ಯ ಅಲ್ಲ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಒಬ್ಬ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ಅದರ್ ಪೊಲಿಟಿಕಲ್ ಪಾರ್ಟೀಸ್ ಇದು ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ದಿ ಬೇಜಾರ್ ಈಗ ಹೇಳ್ತೀನಲ್ಲ ಇಂಥ ಒಂದು ಮತದಾನದ ಹಕ್ಕು ಈ ಪ್ರಜಾಪ್ರಭುತ್ವದ ಕಗ್ಗೊಲೆ
डीटेल्स नम्म प्रतिनिधि मारुतेश मारुतेश केंद्र चुनाव आयोग के कांग्रेस नायक होगी कांग्रेस पक्षवे होगी दूर मुंदे एनु दूर उल्लेख माडिदारे कांग्रेस नायक आरोप के संबंध पट्टंते अंत प्रगति कांग्रेस नियोग मुख्य चुनावाधिकारी दूर सदर्भदी कंतुदे चुनाव प्रक्रिया भ्रष्टगोलिसुवंत व्यवस्थित नड़ीता है संचु चुनाव आयोग सीरियस तेजु अवंत दूर कल चुनाव आयोग हाली न्यायाधीशर नेतृत्व में तनिखे नडसिद्रे ಅಂದ್ರೆ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಮತ್ತು ಇದು ಹೇಗೆ ನಡೀತಾ ಇದೆ ಅನ್ನೋದು ಬಯಲಿಗೆ ಬರೋದಿಕ್ಕೆ ಸಾಧ್ಯ ಸೋ ಹೀಗಾಗಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಬೇಕು ಅನ್ನುವಂತ ಒತ್ತಾಯವನ್ನ ಮುಖ್ಯ ಚುನಾವಣಾಧಿಕಾರಿಗೆ ಮಾಡುತ್ತಿದ್ದಾರೆ ಈ ಇಶ್ಯೂ ಹೊರಗಡೆ ಬಂದ ಮೇಲೆ ಈಗಾಗಲೇ ಚುನಾವಣಾ ಆಯೋಗ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿ ಈ ಪ್ರಕರಣದ ತನಿಖೆಗೆ ಪ್ರಾದೇಶಿಕ ಆಯುಕ್ತರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆ ಮಾಡೋದಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇದು ಒಂದು ಚುನಾವಣಾ ಆಯೋಗ ತೆಗೆದುಕೊಂಡಿರುವಂತ ತೀರ್ಮಾನ ಇನ್ನು ಬಹಳ ಪ್ರಮುಖವಾಗಿ ಬಿಬಿಎಂಪಿಯ ಆಯುಕ್ತರ ಮೇಲೂ ಕೂಡ ಆರೋಪಗಳು ಬಂತು ಮತ್ತು ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಬಿಎಂಪಿ ಕೂಡ ಎಚ್ಚೆತ್ತುಕೊಂಡು ಹಲಸೂರುಗೆಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿತು ಆ ಕಡೆ ಪೊಲೀಸ್ ತನಿಖೆ ಕೂಡ ಈ ಪ್ರಕರಣದಲ್ಲಿ ನಡೆಯತಾ ಇದೆ ಆದರೆ ಕಾಂಗ್ರೆಸ್ನ ಆರೋಪ ಇರುವಂತದ್ದು ಪೊಲೀಸ್ ತನಿಖೆಯಿಂದಾಗಲಿ ಅಥವಾ ಚುನಾವಣಾ ಆಯೋಗ ನಡೆಸುವಂತ ತನಿಖೆಯಿಂದಾಗಲಿ ಇದರಲ್ಲಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನ್ಯಾಯಾಧೀಶರ ನೇತೃತ್ವದಲ್ಲೇ ಅಥವಾ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆದರೆ ಮಾತ್ರ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಈಗ ಆರೋಪಗಳನ್ನು ಅಮಾನತು ಮಾಡುವಂತದ್ದು ಆ ಸಂಸ್ಥೆಯ ಸಿಬ್ಬಂದಿಗಳನ್ನು ಬಂಧಿಸುವಂತದ್ದು ಸೋ ಇದರಿಂದಾಗಿ ಸತ್ಯ ಹೊರಗಡೆ ಬರೋದಿಲ್ಲ ಇದರ ಹಿಂದೆ ಇರುವಂತಹ ದೊಡ್ಡ ಶಕ್ತಿಗಳು ಯಾವಿದಾವೆ ಅನ್ನೋದನ್ನ ತಿಳ್ಕೊಳ್ಬೇಕು ಮತ್ತು ಅವರಿಗೂ ಕೂಡ ಶಿಕ್ಷೆ ಆಗುವಂತ ಕೆಲಸ ಆಗಬೇಕು ಆಗ ಮಾತ್ರ ಇಡೀ ಪ್ರಕರಣಕ್ಕೆ ನ್ಯಾಯ ಸಿಕ್ಕಂತಾಗುತ್ತೆ ಆ ಒತ್ತಾಯವನ್ನ ಈಗ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಮಾಡ್ತಾ ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ನಿಮ್ಮ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.